ವೀಕ್ಷಕರೇ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಪ್ರಕಾಶ್ ರಕ್ಷಣಾ ರಹಸ್ಯ ಸಮರ ಸ್ವಾರಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಜೊತೆ ಇದ್ದಾರೆ ರಕ್ಷಣಾ ಲಿಂಗಣ್ಣನವರು ಗಿರೀಶ್ ಗಿರೀಶ್ಲಿಂಗಣ್ಣನವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅದಕ್ಕೂ ಮುಂಚೆ ನಾವು ಇವತ್ತು ರಾಕೆಟ್ ಮತ್ತೆ ಕ್ಷಿಪ್ಪಣಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಕ್ಷಿಪಣಿ ಅಂದ್ರೆ ಏನು ರಾಕೆಟ್ ಅಂದ್ರೇನು ಯಾಕಂದ್ರೆ ರಾಕೆಟ್ ಕ್ಷಿಪಣಿ ಅಂತ ನಾವು ಮಾತಾಡ್ತಲೇ ಇರ್ತೀವಿ ಇದು ಬಾಹ್ಯಾಕಾಶ ವ್ಯವಸ್ಥೆ ಆಗಿರ್ಬೋದು ರಕ್ಷಣಾ ವ್ಯವಸ್ಥೆಯಲ್ಲಾಗಿರ್ಬೋದು ಭಾಳ ಮಹತ್ವದ್ದು ಈ ಬಗ್ಗೆ ನಮ್ಮ ತಜ್ಞರಾದಂಥ ಗಿರೀಶ್ಲಿಂಗನವರು ಮಾಹಿತಿಯನ್ನು ನೀಡ್ತಾರೆ ಈಗ ರಾಕೆಟ್ ಅಂದರೆ ಅದೊಂದು ವೆಹಿಕಲ್ ಅಂದರೆ ಈಗ ನಮ್ಮ ಸ್ಯಾಟಿಲೈಟ್ ಅಂತ ನೀವೇನು ಕೇಳಿದ್ದೀರಲ್ವಾ ಸ್ಯಾಟಿಲೈಟ್ನ ಒಂದು ಕಕ್ಷೆಗೆ ಹಾಕೋಕ್ಕೆ ಆ ಸ್ಯಾಟಿಲೈಟ್ನ ತಗೊಂಡೋಗಕ್ಕೆ ಅದೊಂದು ವೆಹಿಕಲ್ ರಾಕೆಟ್ ಅನ್ನೋದು ಒಂದು ವೆಹಿಕಲ್ ಅದು ಅದಕ್ಕೆ ರಾಕೆಟ್ ಇಂಜಿನ್ ಫಿಕ್ಸ್ ಮಾಡ್ತಾರೆ ಆ ಇಂಜಿನ್ಗೆ ಏನಾಗ್ತಾರೆ ಅಂದರೆ ಅದಕ್ಕೆ ಸಾಲಿಡ್ ಪ್ರೊಪಲೆಂಟ್ ಲಿಕ್ವಿಡ್ ಪ್ರೊಪಲೆಂಟ್ ಅಂತ ಇರುತ್ತೆ ಯೂಶಲಿ ಸಾಲಿಡ್ ಪ್ರೊಪಲೆಂಟ್ ಅಂತ ಯೂಸ್ ಮಾಡ್ತಾರೆ ಅದು ಆ ಕಕ್ಷೆ ತನಕ ಹೋಗೋಷ್ಟು ಪ್ರ ಫ್ಯೂಯಲ್ ಇರುತ್ತೆ ಅದರಲ್ಲಿ ಅದು ಹೋಗಿದ ತಕ್ಷಣ ಸ್ಯಾಟಿಲೈಟ್ ಸಪ್ರೇಟಾಗಿ ರಾಕೆಟ್ ಕೆಳಗಡೆ ಬಿದ್ದೋಗಿಬಿಡುತ್ತೆ ಈಗ ಹೊಸ ತಗ ಬಂದಿದೆ ರಾಕೆಟ್ ವಾಪಸ್ಸು ಬರುತ್ತೆ ನಮ್ಮ ಹತ್ರ ಅಂತ ಈಗ ಹೊಸ ಟೆಕ್ನಾಲಜಿ ಡೆವಲಪ್ ಆಗಿದೆ ಕ್ಷಿಪ್ಪಣಿ ಅಂದರೆ ಏನಂದರೆ ಅದು ರಾಕೆಟ್ ಬಟ್ ಅದರಲ್ಲಿ ಒಂದು ಪೇ ಲೋಡ್ ಅಂತ ಹಾಕಿರ್ತಾರೆ ಪೇ ಲೋಡ್ ಅಂದರೆ ವಾರ್ ವಾರೆಡ್ ವಾರ್ ರೆಡ್ ರಾ ಆ ರಾಕೆಟ್ ಮೇಲೆ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಗೈಡೆನ್ಸ್ ಸಿಸ್ಟಮ್ ಅಂತ ಕೊಟ್ಟಿರ್ತಾರೆ ಅಂದರೆ ಇದು ಆರಿದ ತಕ್ಷಣ ಅದನ್ನು ಹೆಂಗೆ ಬೇಕಾದರೂ ಡೈರೆಕ್ಷನ್ ಚೇಂಜ್ ಮಾಡ್ಬೋದು ನೀವು ಕ್ಷಿಪಣಿಲಿ ಅಂದರೆ ನೀವು ಇಲ್ಲಿಂದ ಎಷ್ಟು ಒಂದು ಒಂದು ಸಾವಿರ ಕಿಲೋಮೀಟ್ರಿಗೆ ಹಾಕಿದ್ದೀರಾ ಅಂದರೆ ಆ ಒಂದು ಸಾವಿರ ಕಿಲೋಮೀಟ್ರ್ ಅಷ್ಟರಲ್ಲಿ ಟಾರ್ಗೆಟ್ ಆ ಕಡೆ ಈ ಕಡೆ ಹೋದರೂ ನೀವು ಡೈರೆಕ್ಷನ್ ಚೇಂಜ್ ಮಾಡಿ ಆ ಟಾರ್ಗೆಟ್ಗೆ ನಿಖರವಾಗಿ ಹೊಡಿಬೋದು ಅದು ಕ್ಷಿಪಣಿ ರಾಕೆಟಲ್ಲಿ ಅದಕ್ಕೆ ಗೈಡೆನ್ಸ್ ಸಿಸ್ಟಮ್ ಇರೋಲ್ಲ ಇಷ್ಟು ದೂರ ಅಂತ ಪ್ರೊಪಲೆಂಟ್ ಖರ್ಚಾಗೋ ಅಷ್ಟು ದೂರ ಹೋಗುತ್ತೆ ಅಲ್ಲಿ ಹೋಗಿದ ತಕ್ಷಣ ಅದು ಮುಗಿದಿದ ತಕ್ಷಣ ಅದು ಸಪ್ರೇಟ್ ಆಗುತ್ತೆ ಆ ಸ್ಯಾಟಿಲೈಟ್ನ ತಗೊಂಡೋಗಿ ಆ ಕಕ್ಷೆಗೆ ಹಾಕುತ್ತೆ ಇದು ರಾಕೆಟ್ ಮತ್ತು ಕ್ಷಿಪ್ಣಿಗಿರುವಂಥ ಬೇಸಿಕ್ ವ್ಯತ್ಯಾಸ ಸೊ ಅಂದರೆ ಎರಡು ಅಂದರೆ ಈಗ ಕ್ಷಿಪಣಿಗಳೆಲ್ಲ ನಾವು ಈಗ ನೋಡಿದ್ವಿ ರಾಕೆಟು ಮತ್ತು ಕ್ಷಿಪಣಿ ಏನು ವ್ಯತ್ಯಾಸ ಅಂತ ಹೇಳಿದ್ವಿ ಹಾಗಾದರೆ ಎಷ್ಟು ಬಗೆಯ ಕ್ಷಿಪಣಿಗಳಿದ್ದಾವೆ ಎಷ್ಟು ಬಗೆಯ ರಾಕೆಟ್ಗಳು ನಮ್ಮ ಹತ್ರ ಇದ್ದಾವೆ ಈಗ ರಾಕೆಟ್ಟು ಈಗ ರಾಕೆಟಲ್ಲಿ ಏನಾಗಿದೆ ಅಂದರೆ ಅದು ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಅದೆಲ್ಲ ನಾನು ಅದು ಮುಂದೆ ತುಂಬ ಅದೇ ಒಂದು ಸಬ್ಜೆಕ್ಟ್ ಆಗುತ್ತೆ ರಾಕೆಟ್ ಯಾವ ಥರ ಯೂಸ್ ಮಾಡ್ತಾರೆ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಇದರಲ್ಲಿ ಈಗ ಕ್ಷಿಪ್ಣಿ ಬಗ್ಗೆ ಜಾಸ್ತಿ ತೊಗೊಂಡೋಗೋಣ ಕ್ಷಿಪ್ಣಿಲಿ ಬೇಸಿಕ್ಕಾಗಿ ಎರಡು ಥರ ಕ್ಷಿಪಣಿ ಅಂತ ಇಟ್ಕೊಳ್ಳಿ ಒಂದು ಬ್ಯಾಲಿಸ್ಟಿಕ್ ಕ್ಷಿಪ್ಣಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಾರೆ ಇನ್ನೊಂದು ಕ್ರೂಯಿಸ್ ಮಿಸೈಲ್ ಅಂತ ಹೇಳ್ತಾರೆ ಈಗ ಅದರ ವ್ಯತ್ಯಾಸ ನಿಮ್ಗೆ ಹೇಳ್ತೀನಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ನೀವು ಮಿಸೈಲ್ನ ಒಡೆದಿದ ತಕ್ಷಣ ಅಂದರೆ ಶೂಟ್ ಮಾಡಿದ ತಕ್ಷಣ ಈ ಬ್ಯಾಲಿಸ್ಟಿಕ್ ಏನಾಗುತ್ತೆ ಅಂದರೆ ಒಂದು ಟ್ರಾಜೆಕ್ಟ್ರೀಲೂ ಮೂವ್ ಆಗುತ್ತೆ ಟ್ರಾಜೆಕ್ಟ್ರಿ ಅಂದರೆ ಈ ಪ್ಯಾರೋಬೋಲಿಕ್ ಪಾತ್ ಅಂತಾರೆ ಪ್ಯಾರೋಬೋಲಿಕ್ ಪಾತ್ ಅಂದರೆ ಏನಂದರೆ ಈಗ ಬಾಲ್ ನೀವು ಚೆಂಡು ಮೇಲೆ ಮೇಲೆಸಿದ್ರೆ ಒಂದು ಆರ್ಕ್ ಶೇಪ್ ಥರ ಬರುತ್ತಲ್ಲ ಅದು ಟ್ರಾಜೆಕ್ಟ್ರಿ ಅಂತ ಕರೆಯೋದು ಸೊ ಈ ಬ್ಯಾಲಿಸ್ಟಿಕ್ ಮಿಸೈಲು ಅದೇ ಟ್ರಾಜೆಕ್ಟ್ರಿಗೆ ಫಾಲೋ ಮಾಡುತ್ತೆ ಅದು ಬೀಳಬೇಕಾದ್ರೆ ತಿರ್ಗಾ ನಾನು ಹೇಳ್ದಂಗೆ ರಾಕೆಟ್ ಸಪ್ರೇಟ್ ಆದಂಗೆ ಅದು ಸಪ್ರೇಟಾಗಿ ಆ ವಾರ್ ಬಂದು ಆ ಟಾರ್ಗೆಟ್ ಹತ್ರ ಬೀಳುತ್ತೆ ಅಂದರೆ ಇದರಿಂದ ಯಾವುದೇ ಜೀವಹಾನಿ ಆಗಲಿ ಜೀವಹಾನಿ ಮಾಡೋಕ್ಕೆ ತಾನೇ ನಾವು ಕ್ಷಿಪಣಿ ಇಟ್ಕೊಂಡಿರೋದು ಜೀವಾಣಿನೋ ಇಲ್ಲ ಒಂದು ಸ್ಟ್ರಕ್ಚರ್ನ ಹಾಳು ಮಾಡಬೇಕು ಇಲ್ಲ ಒಂದು ಏರ್ವೇ ರನ್ ಪಾತ್ನ ಹಾಳು ಮಾಡಬೇಕು ಇಲ್ಲಾಂದ್ರೆ ಒಂದು ಬಂಕರ್ಸ್ನ ಹೊಡಿಬೇಕು ಆವಾಗ ಈ ಕ್ಷಿಪ್ಣಿಗಳನ್ನ ಬಳಸ್ತಾರೆ ನಾವು ಉದಾಹರಣೆಗೆ ಈಗ ಉಕ್ರೈನ್ ಮತ್ತೆ ರಷ್ಯಾ ಯುದ್ಧ ನಡೀತಾ ಇದೆ ಸೊ ಇದರಲ್ಲಿ ನಾವು ಯಥೇಚ್ಛವಾಗಿ ಬಳಕೆ ಮಾಡಿರೋದನ್ನು ನೋಡ್ತೀವಿ ಸರ್ ಹೌದು ಸೊ ಅಂದರೆ ಇದು ನಾವು ಸಹ ಈ ಕ್ಷಿಪ್ಣಿಗಳಲ್ಲಿ ಭಾಳ ಸಮರ್ಥರಾಗಿದ್ದೀವ ನೋಡಿ ಈ ಕ್ಷಿಪಣಿ ಫಸ್ಟ್ ಏನು ಮಾಡ್ತಾರೆ ಭಾರತದವರು ಅಂದರೆ ಪ್ರಾಜೆಕ್ಟ್ ಡೆವಿಲ್ ಅಂತ ಶುರು ಮಾಡ್ತಾರೆ ಅದರಲ್ಲಿ ಉದ್ದೇಶ ಏನಂದರೆ ಸಂಪೇರ್ ಬಿಟ್ವೀನ್ ಸೆವೆಂಟಿ ಏಯ್ಟ್ ಏಯ್ಟೀಸಲ್ಲಿ ಅದರ ಉದ್ದೇಶ ಏನಂದರೆ ಸೋವಿಯಟ್ ಅವರಿಂದ ನಾವು ಟೆಕ್ನಾಲಜಿ ತೊಗೊಂಡು ನಾವು ಈ ರಾಕೆಟ್ನ ಉತ್ಪಾದನೆ ಮಾಡೋದು ಇಲ್ಲ ಮಿಸೈಲನ್ನ ಉತ್ಪಾದನೆ ಮಾಡಬೇಕು ಅಂತ ಶುರು ಮಾಡ್ತಾರೆ ಇದೇ ಒಂದು ಬೇಸ್ ಇಟ್ಕೊಂಡು ಏಯ್ಟಿ ತ್ರೀಲಿ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡ್ತಾರೆ ಅದನ್ನು ಶ್ರೀ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಇದನ್ನು ಶುರು ಮಾಡ್ತಾರೆ ಅವರು ಅಷ್ಟರಲ್ಲಿ ಎಸ್ ಎಲ್ ವಿ ತ್ರೀ ಅಂತ ಒಂದು ರಾಕೆಟ್ ಉಡಾಯಿಸಿರ್ತೀವಿ ಆ ಎಸ್ ಎಲ್ ವಿ ತ್ರೀನ ಬೇಸಿಕ್ ನಿಟ್ಕೊಂಡು ಮಿಸೈಲ್ಸ್ನ ತಯಾರು ಮಾಡಬೇಕು ಅಂತ ಶುರು ಮಾಡ್ತಾರೆ ಅದರಲ್ಲಿ ಐದು ಥರ ಮಿಸೈಲ್ ಮಾಡಬೇಕು ಫಸ್ಟ್ ಅಂತ ಶುರು ಮಾಡ್ತಾರೆ ಯಾವುದಪ್ಪ ಐದು ಥರ ಮಿಸೈಲ್ ಅಂದರೆ ಒಂದು ಪೃಥ್ವಿ ಮಿಸೈಲು ಆಕಾಶ ಅಗ್ನಿ ತ್ರಿಶೂಲು ಮತ್ತು ನಾಗ್ ಮಿಸೈಲ್ ಮಾಡಬೇಕು ಅಂತ ಶುರು ಮಾಡ್ತಾರೆ ಈ ಐದು ಪ್ರೋಗ್ರಾಮ್ನ ಶುರು ಮಾಡಿಕೊಂಡು ಅದನ್ನು ಮುಂದುವರ್ಸ್ಕೊಳ್ತಾ ಬರ್ತಾರೆ ಈಗ ಐದನ್ನು ನಾವು ಮಾಡಿದ್ದೀವಿ ಐದರಲ್ಲೂ ನಾವು ಅದರಲ್ಲಿ ಏನು ಟಾರ್ಗೆಟ್ ಇತ್ತು ಅದನ್ನು ನಾವು ರೀಚ್ ಮಾಡಿದ್ದೀವಿ ನಾವು ಆಗಲೇ ಅಂದರೆ ಏನು ಸರ್ ಇದು ಐದು ಅಂದರೆ ಏನು ವಿಶೇಷ ಐದ್ರದ್ದು ಏನು ಒಂದಕ್ಕಿಂತ ಹೆಚ್ಚು ವೇಗವಾಗಿರ್ತವೆ ಈಗ ನಾನು ಮೊನ್ನೆ ಏನು ಮಾಡಿದ್ರು ನೀವು ಮಂಗಳವಾರ ಇರ್ ಮೊನ್ನೆ ಮೊನ್ನೆ ಟೂ ಡೇಸ್ ಬ್ಯಾಕ್ ಅನ್ಸುತ್ತೆ ಟೂ ತ್ರೀ ಡೇಸ್ ಬ್ಯಾಕ್ ಈಗ ಪೃಥ್ವಿ ಮಿಸೈಲ್ ಟು ಲಾಂಚ್ ಮಾಡಿದ್ವಿ ಅಂತ ಬಂತು ಪೃಥ್ವಿ ಟು ನಾವು ಲಾಂಚ್ ಮಾಡ್ತಾನೇ ಇದ್ದೀವಿ ಅವಾಗಿಂದ ಟೂ ತೌಸಂಡ್ ಟ್ವೆಲ್ಲಲ್ಲಿ ಮಾಡಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮಾಡಿದ್ದೀವಿ ಅನೇಕ ಬಾರಿ ಇದನ್ನು ಟೆಸ್ಟ್ ಮಾಡಿದ್ದೀವಿ ಇದು ಟ್ರೈನಿಂಗ್ ಟೆಸ್ಟ್ ಅಂತ ಇದು ಬಂದು ಏನಂದರೆ ಇದು ಬಂದು ಇದು ಒಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ನಾನು ಹೇಳ್ದನಲ್ಲ ಬ್ಯಾಲಿಸ್ಟಿಕ್ ಅಂದರೆ ಈ ಟೇಕ್ಸ್ ಒನ್ ಕರ್ಡ್ ಪಾತ್ ಅಂತ ಇದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು ಇದು ರೋಡ್ ಮೊಬಿಲಿಟಿ ಇರುತ್ತೆ ಅಂದರೆ ಈ ಬೆಮ್ಮೆಲ ಒಂದು ಟೆಟ್ರಾ ಟಕ್ ಬರುತ್ತೆ ಅದ್ರ ಮೂಲಕ ಅದನ್ನು ಲಾಂಚ್ ಮಾಡ್ಬೋದು ಇದನ್ನು ಏನು ಇದು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಹೆಡ್ ಹಾಕ್ಬೋದು ಅಂತ ಇದರಲ್ಲಿ ಹೇಳ್ತಾರೆ ಏನಕ್ಕಪ್ಪ ಈ ಪೃಥ್ವಿ ಯೂಸ್ ಮಾಡ್ತಾರೆ ಅಂದರೆ ಇದು ಈಗ ಈ ಸೈನಿಕರು ಒಂದು ಕಾನ್ಸಂಟ್ರೇಟ್ ಆಗಿರ್ತಾರೆ ಲೈನ್ ಆಫ್ ಕಂಟ್ರೋಲ್ ಬಗ್ಗೆ ಇಲ್ಲ ಅಲ್ಲೊಂದು ಸಣ್ಣ ಸಣ್ಣ ಬಂಕರ್ಸ್ ಮಾಡಿರ್ತಾರೆ ಸಣ್ಣ ಸಣ್ಣ ವಿಲೇಜಸ್ ಮಾಡಿರ್ತಾರೆ ಅದನ್ನು ನಾಶ ಮಾಡೋಕ್ಕೋಸ್ಕರ ಈ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಮಿಸೈಲನ್ನ ಆ ಜಾಗಕ್ಕೆ ಒಡೆದು ಅದನ್ನು ನಾಶ ಮಾಡ್ತಾರೆ ದಿಸ್ ಇಸ್ ದಿ ಒನ್ ಟೈಪ್ ಆಫ್ ಪೃಥ್ವಿ ಅದಕ್ಕೆ ಮುಂಚೆ ಏನು ಮಾಡಿದ್ವಿ ಒಂದು ಇದು ಟ್ರ ಇದು ಟ್ರೈ ಟ್ರಯಲ್ಸ್ ನಡೀತಾನೆ ಇರ್ತದೆ ಆವಾಗ ಅವಾಗ ದೇ ವಿಲ್ ಬಿ ಚೆಕಿಂಗ್ ದಿ ಏನಂದರೆ ಅದ್ರ ಅಕ್ಯುರೇಸಿ ಏನಿದೆ ಅದು ಕರೆಕ್ಟ್ ಪಾತ್ ಫಾಲೋ ಆಗ್ತಾ ಇದೆಯಾ ಅದನ್ನು ಮಾಡ್ತಾನೆ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಆಮೇಲೆ ಅದಕ್ಕೆ ತರಾವರಿ ಹೆಡ್ಸ್ ಹಾಕಿ ಟ್ರೈ ಮಾಡ್ತಾರೆ ಒಂದು ಹೈಲಿ ಎಕ್ಸ್ಪ್ಲೋಸಿವ್ ಹೆಡ್ ಹಾಕ್ತಾರೆ ಇಲ್ಲ ನ್ಯೂಕ್ಲಿಯರ್ ವಾರ್ ಹೆಡ್ ಹಾಕ್ತಾರೆ ಇಲ್ಲ ಕೆಮಿಕಲ್ ಬಯೋಲಾಜಿಕಲ್ ಇದು ಬೇಕಾದರೆ ಆ ಥರ ವಾರ್ ಹೆಡ್ ಹಾಕ್ತಾರೆ ಫ್ರಾಗ್ಮೆಂಟೆಡ್ ವಾರೆಟ್ಸ್ ಅಂತಾರೆ ಅದನ್ನ ಹಾಕ್ತಾರೆ ಇಲ್ಲ ಥ್ರಾಮ್ರಾಬಿಕ್ ವಾರೆಟ್ಸ್ ಅಂತಾರೆ ತರಾವರಿ ವಾರೆಟ್ಸ್ ಯೂಸ್ ಮಾಡ್ಬೋದು ಇದನ್ನು ಏನಂದರೆ ಇದನ್ನು ಒಡೆದು ಈ ಸಣ್ಣ ಪುಟ್ಟ ಜಗಳಗಳು ಕಮ್ಮಿ ಮಾಡ್ಕೋತಾರೆ ಈ ಮಿಸೈಲ್ಗಳಿಂದ ಅದಕ್ಕೆ ಮುಂಚೆ ನಾವು ಅಗ್ನಿ ಐದು ಐದು ಸಾವಿರದ ಐನೂರು ಅಷ್ಟು ದೂರ ಹೋಯಿತು ಅಂತ ಹೇಳ್ತಾರೆ ಅದು ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಏನಪ್ಪ ಅಂದರೆ ಆ ಮಿಸೈಲನ್ನ ನೀವು ಲಾಂಚ್ ಮಾಡಿದ್ರೆ ಅದು ಒಡಿಶಾ ಇದರಿಂದನೇ ಮಾಡ್ತಾರೆ ಅಬ್ದುಲ್ ಕಲಾಂ ಐಲ್ಯಾಂಡಿಂದನೇ ಅದು ಐದೂವರೆ ಸಾವಿರ ಕಿಲೋಮೀಟ್ರಷ್ಟು ಚಲಿಸಬಲ್ಲ ಒಂದು ಮಿಸೈಲ್ ಅದು ಅದಕ್ಕೀಗ ನ್ಯೂಕ್ಲಿಯರ್ ಹೆಡ್ ಹಾಕಿದ್ರು ಅಂತ ಇಟ್ಕೊಳ್ಳಿ ಇಡೀ ಚೈನಾನೇ ನಾಶ ಮಾಡಾಕ್ಬಿಡ್ತದೆ ಅದು ಅಗ್ನಿನ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ಎಂಡ್ ಇಟ್ ಈಸ್ ಅ ವಾರ್ ಎಲ್ಲ ಮುಗೀತಾ ಬಂತು ಅಂದಾಗ ಅವರು ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡ್ತೀವಿ ಇವೆಲ್ಲ ಏನಂದ್ರೆ ಇದು ಸಣ್ಣ ಪುಟ್ಟ ಬ್ಯಾಟಲ್ ಎವ್ರಿ ಡೇ ನಡಿಯೋ ಗಲಾಟಿಲಿ ಚದುರ್ಸಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಭಯ ಮುಡ್ಸ್ಲಿಕ್ಕೆ ಭಯ ಮುಡ್ಸಕ್ಕೆ ಇಲ್ಲ ಅವ್ರು ಡ್ಯಾಮೇಜ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ ಅಲ್ಲೊಂದು ಇನ್ನೂರು ಜನ ಸೈನಿಕರು ಸಾಯಿಸೋದು ಇಲ್ಲ ನೂರೈವತ್ತು ಜನ ಸೈನಿಕ ಅದು ನಡೀತಾನೆ ಇರ್ತದೆ ಈ ಬಾರ್ಡ್ರಲ್ ಗಲಾಟೆಗಳು ಅವಾಗ ಈ ಈ ಪೃಥ್ವಿ ಮಿಸೈಲ್ಸ್ನ ಯೂಸ್ ಮಾಡ್ತಾರೆ ನಾವು ಇನ್ನೂ ಒಂದು ಮಿಸೈಲ್ ಟ್ರೈ ಮಾಡಿದ್ವಿ ಪ್ರಳಯ್ ಅಂತ ಇದು ಅದು ಇತ್ತೀಚಿಗೆ ಟ್ರೈ ಮಾಡಿದ್ದು ಇದೂ ಬಂದು ಒಂದು ಮುನ್ನೂರೈವತ್ತಿಂದ ಐನೂರು ಕಿಲೋಮೀಟ್ರ್ ರೇಂಜ್ ಅಷ್ಟೇ ದೂರ ಇದು ಡ್ಯಾಮೇಜ್ ಮಾಡೋದು ಬ್ಯಾಟಲ್ಗೆ ಯೂಸ್ ಮಾಡಿ ಬ್ಯಾಟಲ್ ಅಂದರೆ ಎವ್ರಿ ಡೇ ಆಗೋ ಗಲಾಟೀಲಿ ಬಟ್ ಇದನ್ನ ಏನಂತಾರೆ ಅಂದರೆ ಕಾಸಿ ಸ್ಟಿಕ್ ಮಿಸೈಲ್ ಅಂತಾರೆ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಏನಂದರೆ ನೀವು ಒಂದು ಸಲಿ ಮೇಲೆ ಅದು ಕೆಳಗೆ ಬೀಳಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೆ ಅದನ್ನು ಡೈರೆಕ್ಷನ್ ಚೇಂಜ್ ಮಾಡ್ಬೋದು ಅಂದರೆ ಶತ್ರುಗಳಿಗೆ ಎಲ್ಲಿ ಹೋಗಿ ಬೀಳುತ್ತಪ್ಪ ಅಂತಲೇ ಗೊತ್ತಾಗಲ್ಲ ಮತ್ತು ಇದಕ್ಕೆ ಮಲ್ಟಿ ಹೆಡ್ ವಾರೆಟ್ಸ್ ಫಿಕ್ಸ್ ಮಾಡಿರ್ತಾರೆ ಎಮ್ ಐ ವಿ ಆರ್ ಅಂತಾರೆ ಆ ಮಲ್ಟಿ ವಾರೆಡ್ಸ್ ಅಂದರೆ ಒಂದು ವಾರೆಡ್ಡಲ್ಲಿ ಹತ್ತು ವಾರೆಡ್ ದೂರ ದೂರ ಬೀಳುತ್ತೆ ಎಲ್ಲೆಲ್ಲಿ ಏನೇನು ಬೀಳುತ್ತೆ ಅಂತ ಕನ್ಫ್ಯೂಸ್ ಆಗುತ್ತೆ ಕೆಲವು ಫೇಕ್ ಬೀಳಿಸ್ತಾರೆ ಇಲ್ಲ ಕೆಲವು ಬಾಂಬ್ಸೇ ಇರುತ್ತೆ ಸೊ ಅದು ಕನ್ಫ್ಯೂಸ್ ಮಾಡಿಬಿಡುತ್ತೆ ಪ್ರಳಯಲ್ಲಿ ಸೊ ಈ ಈಚ್ ಒನ್ ಆ್ಯಸ್ ಇಟ್ಸ್ ಓನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಈ ಮಿಸೈಲ್ಸಲ್ಲಿ ಬ್ಯಾಲಿಸ್ಟಿಕ್ ಬಟ್ ಇನ್ನೊಂದು ಸಂಗತಿ ಇದೆ ಸರ್ ನಾವು ಯಾಕೆ ಪೃಥ್ವಿಯನ್ನೇ ಬಳಸ್ತೀವಿ ಪೃಥ್ವಿ ವೆರಿ ಬಿಗಿನಿಂಗಲ್ಲಿ ಶುರು ಮಾಡಿದ್ವಿ ಅದು ಲಿಕ್ವಿಡ್ ಫ್ಯೂಯಲ್ನಿಂದ ಅದು ಹೋಗುತ್ತೆ ಬಟ್ ಅದರಲ್ಲಾದ ಕೆಲವು ಡಿಸ್ಅಡ್ವಾಂಟೇಜಸ್ ಇದೆ ಬಟ್ ಅದನ್ನು ನಾವು ಇನ್ನೂ ಬೇಕು ಅಂತ ಯೂಸ್ ಮಾಡ್ಕೊಂಡಿದ್ದೀವಿ ಅದರ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿದೆ ಈಗಾಗಲೇ ಇನ್ನೂರೈವತ್ತು ಕಿಲೋಮೀಟ್ರ್ ಇದ್ದಿದ್ದು ಮುನ್ನೂರೈವತ್ತು ಕಿಲೋಮೀಟ್ರ್ ಇತ್ತು ಬಟ್ ಲಿಕ್ವಿಡ್ ಫ್ಯೂಯಲ್ ಅಂತ ಹಾಕಿದಾಗ ಅದರದೇ ಆದ ಒಂದು ಪ್ರಾಬ್ಲಮ್ ಇರುತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಫ್ಯೂಯಲ್ ಹಾಕ್ಬೇಕು ಇಲ್ಲ ಕರೋಡ್ ಟ್ಯಾಂಕ್ಸ್ ಎಲ್ಲ ಬಟ್ ಕೆಲವು ಅಡ್ವಾಂಟೇಜ್ ಇದೆ ಅದು ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಏನಕ್ಕೆ ಪೃಥ್ವಿ ಯೂಸ್ ಮಾಡ್ತಾ ಇದ್ದಾರೆ ಇನ್ನೂ ಅಂತ ಗೊತ್ತಾಗಿಲ್ಲ ನಮ್ಗೆ ಪ್ರಹಾರ ಮತ್ತು ಇನ್ನೊಂದು ಪ್ರಳಯ ಇದೆಯಲ್ಲ ಪ್ರಳಯ ಸೊ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ನಾವು ಕೊಟ್ಟಿಲ್ವ ಪ್ರಳಯ ಕೊಟ್ಟಿದ್ದೀವಿ ಅದನ್ನೇ ನಾವು ಟೆಸ್ಟು ಮಾಡಿದ್ದೀವಿ ಆಗಲೇ ಅದು ಸೈನಿಕರ ಇಂಡಿಯನ್ ಆರ್ಮಿಗೆ ಸೇರಿದೆ ಆಗಲೇ ಪೃಥ್ವಿನೂ ಸೇರಿದೆ ಆದರೆ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಏನು ಯೂಸ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದು ಒಂದು ಸ್ಟ್ರಾಟಿಜಿಕ್ ಫೋರ್ಸ್ ಕಮ್ಯಾಂಡ್ ಅಂತ ನಮ್ಮ ಒಂದು ಡಿಫೆನ್ಸಲ್ಲಿದೆ ಸ್ಟ್ರಾಟಿಜಿಕ್ ಫೋರ್ಸ್ ಕಮಾಂಡ್ ಅವ್ರದ್ದು ಏನಂದರೆ ಈ ಮಿಸೈಲ್ಸ್ನ ನೋಡ್ಕೊಳ್ಳೋದು ಅವರೇ ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಗಲಾಟೆಗೆ ಯಾವ ಮಿಸೈಲ್ ಯೂಸ್ ಮಾಡ್ಬೋದು ಅಂತ ಈಗ ಬೆಂಗಳೂರು ರೋಡಲ್ಲಿ ನೀವು ದೊಡ್ಡ ಫಾರ್ಚುನರ್ ಕಾರ್ ಎತ್ಕೊಂಡು ಹೋಗೋಕ್ಕೋ ಇಲ್ಲ ಮಾರುತಿ ಏಯ್ಟ್ ಹಂಡ್ರೆಡಲ್ಲಿ ಬೇಗ ದೇರ್ ಆರ್ ಎಲ್ಲನೂ ಕಾರ್ಗಳೇ ಬಟ್ ಏನಕ್ಕೆ ಹೋಗ್ತಾ ಇದ್ದೀರಾ ಎಷ್ಟು ಬೇಗ ಹೋಗ್ಬೇಕು ಅದ್ರ ಬಗ್ಗೆ ನೀವು ತಿಂಕ್ ಮಾಡ್ತೀರಲ್ಲ ಅದೇ ಥರ ಮಿಸೈಲ್ಸ್ ಆ್ಯದ್ ಇಟ್ಸ್ ಓನ್ ಸ್ಟ್ಯಾಂಡರ್ಡ್ಸ್ ಯಾವಾಗ ಏನು ಯೂಸ್ ಮಾಡಬೇಕು ಅಂತ ಸೊ ಅವಾಗ ಅದನ್ನು ಯೂಸ್ ಮಾಡ್ತಾರೆ ಎಲ್ಲಾನು ಎಲ್ಲ ಮಿಸೈಲು ಒಂದೇ ಸಲ ಅಗ್ನಿ ಹಾಕ್ಬಿಟ್ಟು ಎಲ್ಲ ಮುಗಿಸ್ಬಿಡ್ತೀನಪ್ಪ ಅದು ಆ ಥರ ಯೂಸ್ ಮಾಡಲ್ಲ ಈಚ್ ಟೈಮ್ ಈಚ್ ಮಿಸೈಲ್ ಆದ್ಮೀನ್ ನಾವು ಈ ಮಿಸೈಲ್ ವಿಚಾರಕ್ಕೆ ನಾವು ಬಂದಾಗ ನಾವು ಎಷ್ಟು ಸಶಕ್ತರಿದ್ದೀವಿ ಸರ್ ಸಿ ಭಾರತ ನಾನು ಹೇಳ್ಬೇಕಾದ್ರೆ ಒಂದು ರಾ ಮಿಸೈಲ್ ಸಶಕ್ತ ರಾಷ್ಟ್ರ ಅಂತ ಗುರುತಿಸ್ಕೊಂಡಿದ್ದೀವಿ ಅಂದರೆ ಅಮೇರಿಕೂ ಇದೆ ಚೈನಾದಲ್ಲೂ ಇದೆ ಪಾಕಿಸ್ತಾನದಲ್ಲೂ ಇದೆ ನಾರ್ತ್ ಕೊರಿಯಾಲಿ ಇನ್ನೂ ಇದೆ ಎಲ್ಲ ದೇಶಗಳಲ್ಲೂ ಇದೆ ಮಿಸೈಲ್ಸ್ಗಳು ನಾವು ಸಶಕ್ತರಾಗಿದ್ದೀವಿ ನಾವು ನಮ್ಮ ಮಿಸೈಲ್ನು ಯಾವುದೇ ಟೆಕ್ನಾಲಜಿ ಇಲ್ಲದೆ ನಾವೇ ಉತ್ಪಾದನೆ ಮಾಡೋಟ್ಟು ಸಶಕ್ತರಾಗಿ ಬೆಳೆದಿದ್ದೀವಿ ಅದು ಇಂಪಾರ್ಟೆಂಟ್ ಇದು ನಾವು ನಾವು ಸರ್ ಈ ಇಂಪೋರ್ಟ್ ಅಥವಾ ಮೊದಲು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡು ಇದೀವಿ ಇಸ್ರೇಲ್ ಇಂದ ಮಾಡಿದೀವಿ ಸ್ಪೈಕ್ ಅಂತ ಮೊನ್ನೆ ಬಾಲಾಕೋಟಲ್ಲಿ ನೋಡಿದ್ರು ಅದು ಇಸ್ರೇಲ್ ಮಿಸೈಲ್ಸ್ ಅಮೆರಿಕನ್ಸ್ ಕೆಲವು ಕೊಟ್ಟಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ತುಂಬ ಹೆಲ್ಪ್ ಆಯಿತು ನಮಗೆ ರಷ್ಯನ್ಸ್ ತುಂಬ ಮಿಸೈಲ್ಸ್ ಕೊಟ್ಟಿದ್ದಾರೆ ಈಗ ಅದೇ ಈಗ ನಾವು ಅತಿ ಹೆಚ್ಚು ಮಿಸೈಲ್ಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ನಮ್ಮ ಏರೋಪ್ಲೇನ್ಗೆ ನಾವೇ ಅಳವಡಿಸ್ಕೊಳ್ಳೋ ಅಷ್ಟು ಶಕ್ ಸಶಕ್ತರಾಗಿದ್ದೀವಿ ಅದೇ ಕಾರ್ಗಿಲ್ ಯುದ್ಧದಲ್ಲಿ ನಮಗೆ ಅಳವಡಿಸ್ಕೊಳ್ಳೋ ಸಶಕ್ತ ಇರಲಿಲ್ಲ ನಮಗೆ ಅವಾಗ ಇಸ್ರೇಲ್ ಅವರು ಬಂದು ನಮ್ಮ ಮಿರಾಜ್ ಟೂ ತೌಸಂಡ್ಗೆ ಅಮೇರಿಕಾ ಕೊಟ್ಟಿರೋ ಅಂಥ ಮಿಸೈಲನ್ನ ಅವ್ರು ಇಂಟಿಗ್ರೇಟ್ ಮಾಡಿ ನಾವು ಕಾರ್ಗಿಲ್ ಬಾರ್ ಮೇಲೆ ಹೋಗ್ತೀವಿ ಅದು ಆವಾಗ ನಮ್ಗೆ ಆ ಟೆಕ್ನಾಲಜಿ ಇರಲಿಲ್ಲ ಆ ಮಿರಾಜ್ ಟೂ ತೌಸಂಡ್ಗೆ ಅಮೇರಿಕಾ ಕೊಟ್ಟಿರೋ ಒಂದು ಮಿಸೈಲನ್ನ ಅದಕ್ಕೂ ಇದಕ್ಕೂ ಜೋಡಣೆ ಮಾಡೋವಷ್ಟು ಕೇಪಬಲಿಟಿ ನಮ್ಮ ಹತ್ರ ಇರಲಿಲ್ಲ ಅವಾಗ ಏನು ಮಾಡ್ತಾರೆ ಇಸ್ರೇಲೀಸ್ ಅವ್ರು ಬಂದು ನಮ್ಗೆ ಎಲ್ಪ್ ಮಾಡಿ ಅದನ್ನು ಕಾರ್ಗಿಲ್ ಯುದ್ಧದಲ್ಲಿ ನಾವು ಗೆಲ್ಲಂಗೆ ಮಾಡ್ತಾರೆ ಸೊ ಇದು ಮಿರಾಜ್ ಟೂ ತೌಸಂಡ್ ಏರ್ಕ್ರಾಫ್ಟ್ ಮೇಲೆ ಅಲ್ಲಿ ಸುಖ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಆ ಬೆಟ್ಟಗಳ ಮಧ್ಯೆ ಸುಖ ಅಷ್ಟು ಫಾಸ್ಟಾಗಿ ಹೋಗೋಲ್ಲ ಅವಾಗ ವೆಸ್ಟರ್ನ್ ಫ್ರಾನ್ಸ್ದು ಈ ಡಜಾಲ್ಟ್ ರೆಫೆಲ್ ಅವ್ರದ್ದು ಹಳೆ ಟೆಕ್ನಾಲಜಿ ಮಿರಾಜ್ ಟೂ ತೌಸಂಡ್ ಭಾಳ ಹೆಲ್ಪ್ ಮಾಡುತ್ತೆ ಅವಾಗ ಬರ್ತಾಯ್ತಾ ಆಮೇಲೆ ಇನ್ನೊಂದು ತೊಗೊಳ್ಳಿ ನಾವು ಎಷ್ಟು ಆತ್ಮನಿರ್ಭರತೆ ಸಶಕ್ತರಾಗ ನಮ್ಮ ಪ್ರಧಾನಮಂತ್ರಿ ಹೇಳ್ತಾನೆ ಇರ್ತಾರೆ ಅಂದರೆ ಈ ಕಾರ್ಗಿಲ್ ಯುದ್ಧದಲ್ಲಿ ಏನಾಗುತ್ತೆ ಜಿ ಪಿ ಎಸ್ ಸಿಸ್ಟಮ್ ಅನ್ನೋದು ಇರುತ್ತಲ್ಲ ಅದು ಅಮೇರಿಕಾಯಿಂದ ನಾವು ತೊಗೊಂಡಿರ್ತೀವಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಆ ಸಿಸ್ಟಮ್ ನಮ್ಗೆ ಸರಿಯಾಗಿ ವರ್ಕ್ ಆಗೋಲ್ಲ ಕಾರ್ಗಿಲಲ್ಲಿ ಕಾರಣ ಏನು ಸರ್ ಅದೇ ಅದನ್ನು ಬೇಕು ಅಂತ ಅವರು ಇದು ಮಾಡ್ತಾರೆ ಯಾಕಂದರೆ ಅವಾಗ ಅವ್ರಿಗೆ ಪಾಕಿಸ್ತಾನಿಗೆ ಭಾಳ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಮೇರಿಕನ್ಸು ಆವಾಗ ಜಿ ಪಿ ಎಸ್ನೇ ನಮ್ಮನ್ನ ನಮ್ಗೆ ಬರದೇರಂಗೆ ಮಾಡ್ತಾರೆ ನಮ್ಮ ಸೈನಿಕರಿಗೆ ಹೆಂಗೆ ಯಾವ ಡೈರೆಕ್ಷನಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ ಅವಾಗ ಅದಕ್ಕೋಸ್ಕರ ಈಗ ನಾವು ನಾವಿಕ ಅಂತ ನಾವೇ ಒಂದು ಐ ಎಸ್ ಆರ್ ಅವ್ರನ್ನ ಜೊತೆ ಕೂಡಿ ನಾವೇ ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ದೀವಿ ಸೊ ಈ ಥರ ನಾವು ಆತ್ಮನಿರ್ ಆತ್ಮನಿರ್ಭರತೆ ಕಡೆ ಹೆಚ್ಚು ಹೋಗ್ತಾ ಇರೋದ್ರಿಂದ

ಟು ಕೊಟ್ಟಿದ್ದೀನಿ ಮಾಹಿತಿ ನಿಮಗೆ ನೆಕ್ಸ್ಟ್ ಬಂದು ಕ್ರೂಯಿಸ್ ಮಿಸೈಲ್ಸ್ ಅಂತ ಇದೆ ಕ್ರೂಯಿಸ್ ಮಿಸೈಲ್ಸ್ ಅಂದರೆ ಏನಪ್ಪಾ ಅಂದರೆ ಇದಕ್ಕೆ ಜೆಟ್ ಇಂಜಿನ್ ಏರೋಪ್ಲೇನ್ ಥರ ಚಲನೆ ಚಲನೆ ಆಗುತ್ತೆ ಅಂದರೆ ಇದು ಏನಂದರೆ ಇದು ಪ್ಯಾರಬೊಲಿಕ್ ಪಾತ್ ತೊಗೊಳ್ಳೋಲ್ಲ ಇದು ಹೆಂಗೆ ಅಂದರೆ ಹತ್ತು ಮೀಟ್ರಿಂದ ಹದಿನೈದು ಕಿಲೋಮೀಟ್ರ್ ಎತ್ತರದಲ್ಲಿ ಹೋಗಿ ಏರೋಪ್ಲೇನ್ ಥರ ಫ್ಲೈ ಆಗುತ್ತೆ ಓಹ್ ಬಟ್ ಇದರಲ್ಲಿ ಏನಂದರೆ ಇದ್ರ ಡಿಸ್ಟೆನ್ಸ್ ಫಸ್ಟ್ ಇನ್ನೂರ ತೊಂಬತ್ತು ಕಿಲೋಮೀಟ್ರ್ ಇತ್ತು ಆ ಮುನ್ನೂರೈವತ್ತು ಮಾಡ್ಕೊಂಡಿದ್ದೀವಿ ಈಗ ಎಂಟುನೂರು ಕಿಲೋಮೀಟ್ರ್ ಅದು ಯಾವುದು ಅಂದರೆ ಬ್ರಹ್ಮೋಸ್ ಬ್ರಹ್ಮೋಸ್ ಅಂತ ಕೇಳಿದಾರಲ್ಲ ಆ ಮಿಸೈಲ್ಸು ಈ ಬ್ರಹ್ಮೋಸ್ ಯಾವಾಗ ಶುರು ಮಾಡಿದ್ರು ಅಂದರೆ ನೈಂಟಿ ನೈನ್ನಲ್ಲಿ ನಾವು ಶು ಈ ರಷ್ಯಾ ಅವ್ರನ್ನ ಜೊತೆಗೂಡಿ ನಾವು ಬ್ರಹ್ಮೋಸ್ ಮಾಡಬೇಕು ಅಂತ ಶುರು ಮಾಡ್ತೀವಿ ಬ್ರಹ್ಮೋಸ್ ಅಂದರೆ ಬ್ರಹ್ಮಪುತ್ರ ಮತ್ತು ರಿವರ್ ಎರಡು ಹೆಸರು ಜೋಡಿಸಿ ನಾವು ಒಂದು ಬ್ರಹ್ಮೋಸ್ ಅಂತ ದೇಶಗಳ ಮುಖ್ಯ ಪ್ರಮುಖ ನದಿಗಳ ಹೆಸರಿಟ್ಬಿಟ್ಟು ಮಾಡ್ತೀವಿ ಅದರಲ್ಲಿ ರಷ್ಯಾ ಗೌರ್ಮೆಂಟು ಮತ್ತು ಇಂಡಿಯನ್ ಗೌರ್ಮೆಂಟ್ ಪಾಲ್ದಾರಿಕೆ ಇದೆ ಇದು ಬಂದು ಕ್ರೂಯಿಸ್ ಮಿಸೈಲ್ಸ್ ಇದರಲ್ಲಿ ಏನಂದರೆ ಅಕ್ಯುರಸಿ ವೆರಿ ಹೈ ಅಕ್ಯುರಸಿ ಮತ್ತು ಫಾಸ್ಟ್ ಸೌಂಡ್ಗಿಂತ ಮೂರು ಪಟ್ಟು ಫಾಸ್ಟ್ ಇರುತ್ತೆ ಅಂದರೆ ಒಂದು ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಕಿಲೋಮೀಟ್ರ್ ವೇಗದಲ್ಲಿ ಹೋಗುತ್ತೆ ಎಂಟುನೂರು ಕಿಲೋಮೀಟ್ರ್ ಅಷ್ಟು ಹೊಡಿಬೋದು ಅನ್ನೋ ಒಂದು ಟಾರ್ಗೆಟ್ ಪಕ್ಕ ವಿತ್ ಹೈ ಅಕ್ಯುರೇಸಿ ಹೊಡಿಬೋದು ಅಂತ ಈ ಬ್ರಹ್ಮೋಸ್ ಮಿಸೈಲ್ ಮಾಡಿದ್ದೀವಿ ಇದು ರೆಡಾರ್ಗೂ ಕೈಗೆ ಸಿಗಲ್ಲ ಯಾಕಂದರೆ ಇದು ಹತ್ತೇ ಮೀಟ್ರಲ್ಲಿ ಹೋಗ್ಬೇಕಾದ್ರೆ ರೆಡಾರ್ ಕಂಡು ಅದಕ್ಕೆ ಸರ್ಟನ್ ಏರಿಯಾಸ್ ಇರುತ್ತೆ ಇಷ್ಟರಲ್ಲಿದ್ದರೆ ಮಾತ್ರ ನಾವು ಕಂಡು ಅಂತ ಬಟ್ ಇದು ಹತ್ತು ಮೀಟ್ರಿಂದ ಹದಿನೈದು ಕಿಲೋಮೀಟ್ರ್ ತನಕ ಹೈಟ್ ಗೆತ್ಬಿಟ್ಟು ಜಸ್ಟ್ ಲೈಕ್ ಏರೋಪ್ಲೇನ್ ಇದು ಮಾಡ್ಬೋದು ಇದು ಬ್ರಹ್ಮೋಸ್ ಕ್ರೂಯಿಸ್ ಮಿಸೈಲ್ಸ್ ಇದು ಬ್ರಹ್ಮೋಸ್ ಬಳಕೆ ಮಾಡ್ತಾ ಇದೀವಿ ಸರ್ ಬ್ರಹ್ಮೋಸ್ ನಾವು ಆಗಲೇ ಈಗ ಫಿಲಿಪೈನ್ಸ್ಗೆಲ್ಲ ಮಾರಾಟ ಮಾಡೋಕೆ ಶುರು ಮಾಡಿದ್ದೀವಿ ಎಕ್ಸ್ಪೋರ್ಟ್ ಮಾಡೋಕೆ ಶುರು ಮಾಡಿದ್ದೀವಿ ಈಗ ತೇಜಸ್ ಅವ್ರದ್ದು ತೇಜಸ್ಸಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ರಹ್ಮೋಸ್ನ ನಾವು ಫಿಕ್ಸ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಬ್ರಹ್ಮೋಸ್ ಬ್ರಹ್ಮೋಸ್ ಏನಂದರೆ ಲ್ಯಾಂಡ್ಗೂ ಯೂಸ್ ಮಾಡ್ಬೋದು ಶಿಪ್ಪಲ್ಲಿ ಯೂಸ್ ಮಾಡ್ಬೋದು ಏರೋಪ್ಲೇನ್ ಯೂಸ್ ಮಾಡ್ಬೋದು ಸಬ್ ಐವತ್ತು ಮೀಟ್ರ್ ಒಳಗಡೆ ಹೋಗಿ ಬ್ರಹ್ಮೋಸಲ್ಲಿ ಹೊಡಿಬೋದು ಇದು ಎಲ್ಲೂ ಇಲ್ಲ ವಿಶ್ವದಲ್ಲೇ ಎಲ್ಲೂ ಇಲ್ಲ ನಮ್ಮ ಬ್ರಹ್ಮೋಸ್ ಸಬ್ಮೇರಿನ್ ಅಲ್ಲಿ ಐವತ್ತು ಮೀಟ್ರ್ ಕೆಳಗೋಗಿ ಹೊಡಿಬಹುದು ಅನ್ನೋದು ಹೊಸ ಟೆಕ್ನಾಲಜಿ ಸರ್ ಇದು ಟೆಕ್ನಾಲಜಿ ರಷ್ಯನ್ಸೇ ಕೊಟ್ಟಿದ್ರು ನಮಗೆ ಬಟ್ ಅದ್ರ ಮೇಲೆ ನಾವು ಅತಿ ಡೆವಲಪ್ ಮಾಡ್ಕೊಂಡು ಹೋಗ್ತಾನೆ ಇದೀವಿ ಬ್ರಹ್ಮೋಸ್ ಬಗ್ಗೆ ಅದರಲ್ಲಿ ಏನು ಹೇಳ್ಬೋದು ಅಂದ್ರೆ ಭಾರತದ ಅತಿ ಶಕ್ತಿಯುತವಾದ ಒಂದು ಮಿಸೈಲ್ ಅಂತ ಜನ ಎದುರ್ತಾ ಇರೋದು ಬ್ರಹ್ಮೋಸ್ಗೆ ಇವತ್ತು ಸೂಪರ್ ಸೋಾನಿಕ್ ಸ್ಪೀಡ್ ಇದೆ ಇದನ್ನ ಸಹ ಈ ಒಂದು ಈಗ ಅಮೆರಿಕನ್ಸ್ ಮಾಡಿದ್ದಾರೆ ಟಾಮಾಕ್ ಅಂತ ಯೂಸ್ ಮಾಡ್ತಾರೆ ಈ ಟಾಮಾಕ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಈ ಇರಾಕ್ ಮೇಲೆ ಯುದ್ಧ ಆಗತ್ತೆ ನೋಡಿ ಅವಾಗ ಏನ್ ಮಾಡ್ತಾರೆ ಒಂದು ಶಿಪ್ ಇಂದ ಈ ಟಾಮಾಕ್ ಮಿಸೈಲ್ಸ್ ನ ಎಲ್ಲ ಕಡೆ ಹೊಡೆದು ಪ್ರತಿ ಒಂದು ಇನ್ಫ್ರಾಸ್ಟ್ರಕ್ಚರ್ದು ಇದು ಈಗ ಇರಾಕ್ ನಾಶ ಮಾಡಾಕ್ ಬಿಡ್ತಾರೆ ಗಲ್ಫ್ ಅಲ್ಲಿ ಆವಾಗಲೇ ಜನಕ್ಕೆ ಅರ್ಥ ಆಗೋದು ಈ ಥರನೂ ಒಂದು ಮಿಸೈಲ್ ಇದೆ ಎಲ್ಲರೂ ಬ್ಯಾಲಿಸ್ಟಿಕ್ ಬಗ್ಗೆ ಗೊತ್ತಿತ್ತು ಹೊತ್ತು ಈ ಥರ ಕ್ರೂಯ್ಸ್ ಮಿಸೈಲ್ ಬಗ್ಗೆ ಗೊತ್ತಿರೋಲ್ಲ ಇದು ನೋಡ್ತಾನೆ ಭಾರತ ಸರ್ಕಾರ ಅನಿಸುತ್ತೆ ಹೌದಲ್ಲಪ್ಪ ಇವ್ರು ಏನು ಬರೋ ಶಿಪ್ಪಲ್ಲಿ ಬಂದು ರೆಡಾರು ಗೊತ್ತಾಗಲಿಲ್ಲ ಇಡೀ ನೇ ನಾಶ ಮಾಡಿ ಅಂದಾಗ ನಾವು ಯಾಕೆ ಈ ಥರ ಮಿಸೈಲ್ ಡೆವಲಪ್ ಮಾಡಬಾರ್ದು ಅಂತ ಆವಾಗ ಬ್ರಹ್ಮೋಸ್ ಅಂತ ಮಿಸೈಲ್ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ನಮಗೆ ಅಂತ ನಾವು ಮಾಡ್ಕೋತೀವಿ ಈಗ ನಾವು ಸಶಕ್ತರಾಗಿದ್ದೇವೆ ಫಸ್ಟ್ ಮಾಡ್ಬೇಕಾದ್ರೆ ನಾವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸ್ಯೂಮ್ ಅಂತ ಮೂವತ್ತೈದು ದೇಶಗಳ ಪೊಲಿಟಿಕಲ್ ಕನೆಕ್ಷನ್ಸ್ ಇದೆ ಈ ಟೆಕ್ನಾಲಜಿ ಶೇರ್ ಮಾಡಬಾರ್ದು ಯಾರಿಗೇನು ಶೇರ್ ಮಾಡೋ ಇನ್ನೂರು ತೊಂಬತ್ತು ಕಿಲೋಮೀಟ್ರ್ ಮತ್ತು ಸಾವಿರ ಕೆ ಜಿ ಮೇಲೆ ಇರೋ ಅಂಥ ಸಶಸ್ತ್ರಗಳನ್ನ ಯಾರೂ ಶೇರ್ ಮಾಡಬಾರ್ದು ಅಂತ ಒಂದು ನಮಗೆ ಒಂದು ಇದಾಕಿದ್ದಾರೆ ಏನೋ ಒಂದು ರೂಲ್ ಇರುತ್ತೆ ಎಂ ಟಿ ಸಿ ಆರಲ್ಲಿ ಅಲ್ಲಿ ಭಾರತ ಇತ್ತೀಚೆಗೆ ಎಮ್ ಟಿ ಸಿ ಆರಲ್ಲಿ ಅವರ ಒಂದು ಪ್ರಯತ್ನದಿಂದ ನಾವು ಅದರಲ್ಲಿ ಈಗ ಮೆಂಬರ್ಶಿಪ್ ಆಗಿರೋದ್ರಿಂದ ಈಗ ನಾವು ಅದನ್ನು ಅತಿ ಹೆಚ್ಚು ಇನ್ನೂರ ತೊಂಬತ್ತರಿಂದ ಮುನ್ನೂರೈವತ್ತು ಮಾಡಿದ್ವಿ ಮುನ್ನೂರೈವತ್ತರಿಂದ ಎಂಟುನೂರು ಮಾಡಿದ್ವಿ ಎಂಟುನೂರರಿಂದ ಸಾವಿರ ಮೇಲೆ ಮಾಡ್ತಾರೆ ಅಂತ ನ್ಯೂಸ್ ಇದೆ ಈಗ ಯು ಪಿಲೂ ಬೇರೆ ಬ್ರಹ್ಮೋಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ ಈಗ ಅದು ಈಗ ತಕ್ಷಣಕ್ಕೆ ಟ್ರಿವಾಂಡ್ರಮಲ್ಲಿ ನಡೀತಾ ಇದೆ ಮತ್ತು ಇಂಟಿಗ್ರೇಷನ್ ಬಂದು ಹೈದ್ರಾಬಾದಲ್ಲಿ ನಡೀತಿದೆ ಈಗ ಯು ಪಿಲಿ ತೌಸಂಡ್ ಕಿಲೋಮೀಟರ್ಸ್ ಮೇಲ್ಗಡೆ ಐಪರ್ಸಾನಿಕ್ ಅಂದರೆ ಸೌಂಡ್ಗಿಂತ ಐದು ಪಟ್ಟು ಹೆಚ್ಚು ಆ ಸ್ಪೀಡಲ್ಲಿ ಹೋಗಬೇಕು ಅನ್ನೋ ಇದನ್ನು ಈಗ ನಾವು ಮಾಡ್ತಾಯಿದ್ದೀವಿ ಬ್ರಹ್ಮೋತ್ಸವ ಓಕೆ ಸರ್ ನಾವೀಗ ಪೃಥ್ವಿಯನ್ನು ಬಳಸ್ತಾಯಿದ್ವಿ ಪೃಥ್ವಿ ತುಂಬ ಹಳೆಯದು ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಎಸ್ವಿ ಮಾಡೆಲ್ ಅದು ಸೊ ಪ್ರಳಯ ಇನ್ನೂ ತುಂಬ ಚೆನ್ನಾಗಿತ್ತು ನ್ಯೂ ಮಾಡೆಲ್ಲು ನಾವು ಯಾಕೆ ಸರ್ ಇನ್ನೂ ಪೃಥ್ವಿಗೆ ನಾವು ಮನಸ್ಸು ಕೊಡ್ತಾಯಿದ್ದೀವಿ ಯಾಕೆ ಅದನ್ನು ನಿವೃತ್ತಿಗೊಳಿಸ್ಬಾರ್ದು ಈಗ ನೋಡಿ ಎಂಬತ್ತ್ಮೂರರಲ್ಲಿ ಪೃಥ್ವಿ ಬಂದ್ ಅಂತ ಮಾಡಿದ್ವಿ ಅದು ಸುಮಾರು ಒಂದು ನೂರೈವತ್ತು ಕಿಲೋಮೀಟ್ರ್ ಅಷ್ಟು ಹೋಗ್ತಿತ್ತು ಆಮೇಲೆ ಪೃಥ್ವಿ ಟೂ ಅಂತ ಮಾಡಿದ್ವಿ ಅದು ಅಲ್ಲ ತದನಂತರ ಇಂಪ್ರೂವ್ಮೆಂಟ್ಸ್ ನಾನು ಹೇಳ್ತಾರದು ಪೃಥ್ವಿ ಟೂ ಅಲ್ಲೇನಾಯಿತು ಅಂದರೆ ಇನ್ನೂರೈವತ್ತಿತ್ತು ಈಗ ಮುನ್ನೂರೈವತ್ತು ಮಾಡಿದ್ದೀವಿ ಆಮೇಲೆ ಪೃಥ್ವಿ ತ್ರೀ ಅಂತಲೂ ಮಾಡಿದ್ದೀವಿ ಇಟ್ ಈಸ್ ಮೋರ್ ದ್ಯಾನ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜಿಗೆ ಪೃಥ್ವಿ ತ್ರೀ ಅಂತಲೂ ಮಾಡಿದ್ದೀವಿ ಈಗ ಪೃಥ್ವಿ ಟೂ ಬಂದು ಆವಾಗ ಲಿಕ್ವಿಡ್ ಪ್ರೊಪಲೆಂಟ್ ಅಂತ ನಾನು ನಿಮ್ಗೆ ಹೇಳಿದೆ ಅದನ್ನು ಯೂಸ್ ಮಾಡ್ತಾಯಿದ್ವಿ ಲಿಕ್ವಿಡ್ ಪ್ರೊಪಲೆಂಟ್ ಯೂಸ್ ಮಾಡೋದ್ರಿಂದ ಆ ಮಿಸೈಲ್ ಲಾಂಚ್ ಮಾಡ್ಬೇಕಾದ್ರೇ ಲಿಕ್ವಿಡ್ ಹಾಕ್ಬೇಕು ಆಮೇಲೆ ಉಡಾಯಿಸ್ಬೇಕು ಯಾಕಂದರೆ ಇದು ಏನಾಗುತ್ತೆ ಕರೋಷನ್ ಜಾಸ್ತಿ ಆಗುತ್ತೆ ಇದರಲ್ಲಾದ ಕೆಲವು ನೆಗೆಟಿವ್ಸ್ ಇದೆ ಅಂತ ಹೇಳ್ತಾರೆ ಆದರೆ ಪ್ರಳಯ ಮಿಸೈಲ್ ಅದು ಅಡ್ವಾ ಅಡ್ವಾನ್ಸ್ಡ್ ಮಿಸೈಲ್ ಅದರಲ್ಲಿ ಸಾಲಿಡ್ ಪ್ರೊಪಲೆಂಟ್ ಅಂತ ಯೂಸ್ ಮಾಡ್ತೀವಿ ಅಂದರೆ ಅದು ಕ್ಯಾನಿಸ್ಟರೈಸ್ಡ್ ಅಂದರೆ ಶೆಲ್ ಥರ ಅದು ಜಸ್ಟ್ ಹಂಗೆ ಇಗ್ನೈಟ್ ಮಾಡ್ಬೋದು ಶೆಲ್ಫ್ ಲೈಫು ಜಾಸ್ತಿ ಇರುತ್ತೆ ಬಟ್ ಪೃಥ್ವಿನ ಯಾಕೆ ಮತ್ತೆ ಇಟ್ಕೊಂಡಿದ್ದೀವಿ ಅಂದರೆ ಒಂದು ಕಾರಣ ಇರ್ಬೋದು ನಾವು ಪಾಕಿಸ್ತಾನಗೆ ಎಚ್ಚರಿಕೆನೂ ಕೊಡ್ತಾ ಇರ್ಬೋದು ಅದಕ್ಕೆ ನಾವು ಪ್ರಳಯ ಅಂತ ಕಾಸ್ಟ್ಲಿ ಮಿಸೈಲ್ ಬಳಸ್ತೇನೆ ಒಂದು ಎಚ್ಚರಿಕೆನೂ ಕೊಡ್ತಾ ಇರ್ಬೋದು ಎರಡನೇದು ನಮ್ಮ ವಿಜ್ಞಾನಿಗಳಿಗೆ ಆ ಟ್ರಾಜೆಕ್ಟ್ರಿ ಪಾತ್ ಎಷ್ಟು ಅದು ಹೆಂಗೆ ಫ್ಲೋ ಆಗುತ್ತೆ ಹೆಂಗೆ ಹೋಗುತ್ತೆ ಅನ್ನೋಕ್ಕೆ ಜಸ್ಟ್ ಉಡಾಯಿಸಲ್ಲ ನೀವು ಮಿಸೈಲನ್ನ ಟೆಸ್ಟ್ ಮಾಡೋಕ್ಕೆ ಅದಕ್ಕೆ ಆದ ರೆಡಾರ್ಸು ಟೆಲಿಮೀಟರ್ಸ್ ಎಲ್ಲ ಒಂದು ಹಡುಗೂ ನಿಂತಿರುತ್ತೆ ಎಲ್ಲಿ ಹೋಗಿ ಬೀಳುತ್ತೆ ಆ ಸಮುದ್ರದಲ್ಲಿ ಅದು ಪಾತ್ನ ಇದು ಮಾಡ್ಕೊಂಡು ಹೋಗ್ತಾರೆ ಏನು ದೇ ಸ್ಟಡಿ ದ ಪಾತ್ ಆ್ಯಂಡ್ ದೆ ಸ್ಟಡಿ ದಿ ಅಕ್ಯುರೇಸಿ ವೇರ್ ಇಟ್ ಫಾಲ್ಸ್ ಎಲ್ಲಿ ಬೀಳುತ್ತೆ ಈಗ ಅದಕ್ಕೆ ಟೆನ್ ಮೀಟರ್ ಸರ್ಕ್ಯುಲರ್ ಎರರ್ ಪ್ರಾಬಿಲಿಟಿಲಿ ಬೀಳುತ್ತೆ ಅಂತಾರೆ ಏನು ಸರ್ಕ್ಯುಲರ್ ಎರರ್ ಎರ ಪ್ರಾಬಲಿಟಿ ಅಂದರೆ ನೂರು ಮಿಸೈಲ್ ನೀವು ಲಾಂಚ್ ಮಾಡಿದ್ರೆ ಐವತ್ತು ಮಿಸೈಲ್ ಆದ್ರೂ ಹಂಡ್ರೆಡ್ ಮೀಟರ್ಸ್ ರೇಡಿಯಸ್ ಒಳಗೆ ಬೀಳುತ್ತೆ ಅನ್ನೋ ಟಾರ್ಗೆಟ್ ಇದು ಹತ್ತು ಮೀಟ್ರಿಗೆ ಮಾಡಿದ್ದಾರೆ ಇದನ್ನಾಗ ಅಕ್ಯುರಸಿ ಇರಲಿಲ್ಲ ಸೊ ಇದನ್ನ ಇಟ್ಕೊಂಡು ಲೈಕ್ ಪ್ರೋಟೋಟೈಪಾಗಿ ಡೆವಲಪ್ ಮಾಡ್ತಾ ಇರ್ಬೋದು ಅಕ್ಯುರೆಸಿ ಚೇಂಜ್ ಮಾಡೋಕ್ಕೆ ಪ್ರೊಜೆಕ್ಟೈಲ್ ಹೆಂಗೆ ಅಂತ ಸ್ಟಡಿ ಮಾಡೋಕ್ಕೆ ಇನ್ನೂ ಅತಿ ಹೆಚ್ಚು ಏನಂದರೆ ಸ್ಟಡಿ ಮಾಡೋಕ್ಕೆ ಈ ಪೃಥ್ವಿ ಇನ್ನೂ ಇಟ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅರ್ಥ ಆಯ್ತಾ ಯಾಕಂದರೆ ತುಂಬ ಕಾಸ್ಟ್ಲಿ ಇರೋ ಪ್ರಳಯ ಮೇಲೆ ಇದು ಮಾಡೋಕ್ಕಿಂತ ಹಳೆ ಪೃಥ್ವಿ ಮೇಲೆ ಸುಮಾರು ಟೆಸ್ಟ್ ಮಾಡೋದು ಈಗ ಹಳೆಯ ಕಾರಣ ಇಟ್ಕೊಂಡು ನೀವು ಏನೇನೋ ಮಾಡಿಫಿಕೇಶನ್ ಮಾಡಿ ಹೇಗೆ ಹೋಗ್ತಾ ಇದೆ ಹೇಗೆ ಹೋಗ್ತಾ ಇದೆ ಹೇಗೆ ಹೋಗ್ತಾ ಇದೆ ಅಂತ ನೋಡೋದು ಅಷ್ಟೇ ಪ್ರಾಬಬ್ಲಿ ನೀವು ಪೃಥ್ವಿ ಯೂಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದು ಸ್ಟ್ರಾಟಜಿಕ್ ಫೋರ್ಸ್ ಪ್ರಾಯೋಗಿಕವಾಗಿ ಇದು ಟೆಸ್ಟಿಂಗ್ ಇದು ಟೆಸ್ಟ್ ಮಾಡ್ತಾನೆ ಇದಾರೆ ಗೊತ್ತಾಯ್ತಾ ಸುಮಾರು ಡೆವಲಪ್ಮೆಂಟ್ಸ್ ಆಗಿದೆ ಬಟ್ ದೇ ಡೋಂಟ್ ವಾಂಟ್ ಟು ಸ್ಪೆಂಡ್ ಮನಿ ಸಚ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಆನ್ ಡೂಯಿಂಗ್ ಸಚ್ ಟೈಪ್ ಆಫ್ ಏನಂದ್ರೆ ಸಚ್ ಸೊ ಅದಕ್ಕೋಸ್ಕರ ಇದು ನಮಗೆ ಅಂದ್ರೆ ಇನ್ ದ ಸೆನ್ಸ್ ರಕ್ಷಣಾ ವೆಚ್ಚ ಜಾಸ್ತಿ ಆಗಲ್ವಾ ಇದನ್ನ ನಾವು ಹೆಚ್ಚು ಇಲ್ಲ ರಕ್ಷಣಕ್ಕೆ ವೆಚ್ಚ ಈ ಟೂ ಪರ್ಸೆಂಟ್ ಇತ್ತೀಚೆಗೆ ಫೈವ್ ಪರ್ಸೆಂಟ್ ಮಾಡ್ಕೊಂಡಿದ್ದೀವಿ ಈಗ ರಕ್ಷಣೆಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದ ಪೀಪಲ್ ರೆಸ್ಪೆಕ್ಟ್ ವು ಹ್ಯಾವ್ ದ ಪವರ್ ಹೂ ಹ್ಯಾಸ್ ದ ಸ್ಟ್ರೆಂತ್ ಪೀಪಲ್ ರೆಸ್ಪೆಕ್ಟ್ ನಾವೇನು ಹೋಗಿ ಹೊಡಿಬೇಕಾಗಿಲ್ಲ ಬಟ್ ಅಟ್ಲೀಸ್ಟ್ಗೆ ಜಗತ್ತಿಗೆ ಗೊತ್ತಿರ್ಬೇಕು ನಮ್ಗೆ ಈ ಸ್ಟ್ರೆಂತ್ ಇದೆ ಅಂತ ಇಲ್ಲ ನಿಮ್ಗೆ ಆ ಮರ್ಯಾದೆ ಆ ಇಂಟರ್ನ್ಯಾಷನಲ್ ಫಂಡ್ಸು ಆ ಕೋಪ್ರೇಷನ್ನು ಈಗ ಅಮೇರಿಕಾದವರು ಭಾರತಕ್ಕೆ ತುಂಬ ಮರ್ಯಾದೆ ಕೊಡ್ತಾರೆ ರಷ್ಯಾದವರು ಭಾರತ ಏನು ಹೇಳಿದ್ರು ಕೇಳ್ತಾರೆ ಅಂದರೆ ಬಿಕಾಸ್ ವಿ ಆರ್ ಡೆವಲಪಿಂಗ್ ಸೋ ಮಚ್ ಇನ್ ಸೈನ್ಸ್ ಆ್ಯಂಡ್ ಡಿಫೆನ್ಸ್ ಎಸ್ ವಿ ಆರ್ ಸ್ಪೆಂಡಿಂಗ್ ಸೋ ಮಚ್ ಆನ್ ದಿಸ್ ಟೆಕ್ನಾಲಜಿ ವಿ ಹ್ಯಾವ್ ಟು ಶೋ ದ ವರ್ಲ್ಡ್ ವಿ ಆರ್ ಸ್ಟ್ರೆಂತ್ ವಿ ಹ್ಯಾವ್ ದ ಸ್ಟ್ರೆಂತ್ ನೀವು ಅಟ್ಯಾಕ್ ಮಾಡಿದ್ರೆ ನಾಳೆ ಬೆಳಗ್ಗೆ ಹಟ್ಟರಲ್ಲಿ ನನಗೆ ಈಸಿ ಅಲ್ಲ ಹಂಗೆ ರಾತ್ರಿ ಡಿಸೈಡ್ ಮಾಡಿ ಬೆಳಿಗ್ಗೆ ಹಟ್ಟು ಹೊಡೆದು ಬಿಡ್ತೀವಿ ಭಾರತನ ಅನ್ನೋದಷ್ಟು ಇದಾಗಿಲ್ಲ ನಾ ಈಸಿ ಆಗಿಲ್ಲ ವಿ ನಾವು ನಾವು ಸಶಕ್ತರಾಗ್ತಾ ಇದ್ದೀವಿ ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ಬೆಳಿತೀವಿ ವಿ ವಿಲ್ ಬಿ ಒನ್ ಆಫ್ ದಿ ಮೇಜರ್ ವರ್ಲ್ಡ್ ಪವರ್ ವಿ ಆರ್ ನಿಯರಿಂಗ್ ಟು ದಟ್ ಸ್ಟೇಜ್ ಸೊ ಅದನ್ನು ನಾವು ತೋರಿಸೋ ತನಕ ನಮ್ಗೆ ಆ ಮರ್ಯಾದೆ ಅನ್ನೋದು ಇಂಟರ್ನ್ಯಾಷನಲ್ ಸ್ಥಾನದಲ್ಲಿ ಸಿಗೋಲ್ಲ ಓಕೆ 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 ಓ ಈ ಹಿನ್ನೆಲೆಯಲ್ಲಿ ನಾವು ಈ ಪೃಥ್ವಿಯನ್ನು ನಾವು ಪ್ರಾಯೋಗಿಕವಾಗಿ ಯೂಸ್ ಮಾಡ್ಕೊಂತ ಮುಂದಿನ ಟೆಕ್ನಾಲಜಿಗಳಿಗೆ ನಾವು ಹೆಲ್ಪ್ ಆಗ್ತಾ ಇದೆ ಅಂತ ನಾನು ಹೇಳ ಓಕೆ ಓಕೆ ಸರ್ ವೀಕ್ಷಕರೇ ರಕ್ಷಣಾ ತಜ್ಞರ ಅಂತ ಗಿರೀಶ್ ಲಿಂಗಣ್ಣ ಸರ್ ನಮಗೆ ರಾಕೆಟ್ ಮತ್ತು ಕ್ಷಿಪಣಿಗಳ ಬಗ್ಗೆ ಇವತ್ತು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅದರ ಉಪಯುಕ್ತತೆ ಏನು ನಮ್ಮ ರಾಷ್ಟ್ರ ನಾವು ಯಾವ ಹಂತದಲ್ಲಿದ್ದೀವಿ ನಮ್ಮಿಂದ ಉಪ ತಯಾರಾಗಿ ಯಾವೆಲ್ಲ ದೇಶಗಳಿಗೆ ನಾವು ಮಾರ್ತಾ ಇದ್ದೀವಿ ಈ ಬಗ್ಗೆ ಎಲ್ಲ ಹೇಳಿದರು ಅದರ ಜೊತೆಗೆ ನಾವು ನಮ್ಮ ಬಾಹ್ಯಾಕಾಶ ಕ್ಷೇತ್ರಕ್ಕಾಗಲಿ ಮತ್ತು ನಮ್ಮ ರಕ್ಷಣಾ ಕ್ಷೇತ್ರಕ್ಕಾಗಲಿ ಇವುಗಳನ್ನು ಹೇಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಬಳಿ ಎಂತೆಲ್ಲ ರಾಕೆಟ್ಗಳಿದಾವೆ ಅನ್ನೋದ್ರ ಬಗ್ಗೆಯೂ ಸಹ ಹೆಚ್ಚಿನ ಮಾಹಿತಿಯನ್ನು ನೀಡಿದರು ಗಿರಿಶ್ಲಿಂಗಣ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ಸ್ ತುಂಬ ಝೀ ಕನ್ನಡ ಜಿ ನ್ಯೂಸ್ ಕನ್ನಡ ಮತ್ತು ನೋಡ್ತಾ ಇರೋ ಪ್ರೇಕ್ಷಕ ಪ್ರೇಕ್ಷಕರಿಗೂ ನಾನು ಭಾಳ ಧನ್ಯವಾದಗಳು ಹೇಳಲು ಇಚ್ಛಿಸ್ತೀನಿ ಸರ್ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ AHHHHH